ಇಲ್ಲದೆ. ಏನಂತ ದೊಡ್ಡ ಬ್ಯಾಗ್ ಅಲ್ಲ ಸಣ್ಣ ಬ್ಯಾಗ್ಗಳು ಅದು ಕಾಣಿಸ್ತೇ ಇಲ್ಲ. ಈಗ ಲಾಸ್ಟ್ ನೋಡ್ಬೇಕಾದ್ರೆ ಬಾಗ್ಲಾಗ ಹೋಗಿ ಅಲ್ಲಿ ಬೈತು ಒಂದು ಇಷ್ಟಪ್ಪ ಆದ್ರೆ ಒಂದು ಮೂರು ಬೆಲ್ಡ್ ಹತ್ರ ಉದ್ದನು ಅಲ್ಲಿ ಒಂದು ಇಷ್ಟದೇ ಒಂದು ಇಷ್ಟವೇ ಈಗ ಕಲ್ಸಿ ಹೋಯ್ತು ಅಂತ ಹೇಳಿ ಈಗ ಕಲ್ತಿದ್ದೀನಿ. ಎಷ್ಟೊತ್ತಾಗ್ತಿದ್ರು ಹೋಗಿ? ಒಂದು ಗಂಟೆ ಆಯ್ತು. ಅರ್ಧ ಗಂಟೆ ಆಯ್ತು. ಆ ಕಡೆ ನೋಡ್ಕೊತಾ ಇದ್ದೀರಾ? ಆ ಕಡೆ ನೋಡ್ತಾವ್ರೆ. ಕಲ್ಲಿಗೆ ಹೋಗಿ ಮಡಗಿದ್ದು ತಿರ್ಗ ಬಂದದ್ದು ಅಂತ ಕಲ್ಲಿಲ್ಲ ಗಿಡ ಇತ್ತು ಇಲ್ಲಿ ಇಲ್ಲಿ ಬಿಡಿದ್ದು ಟಾರ್ಚ್ ಅಂತ ದೊಡ್ಡ ಯಾವ್ದು ಕಾಣೆ ತೊಳಿದು ಚಪ್ಪಲಿ ಹಾಕೊಳ್ಳಿ ತಗೊಳ್ಳಿ ಇಲ್ಲೇ ಇದೆ ನೋಡಿ ಚಪ್ಪಲಿ ಹಾಕೊಳ್ಳಿ ಇಲ್ಲೇ ಇಲ್ಲೂ ಒಂದು ಜೊತೆ ಅಲ್ಲೊಂದು ಜೊತೆ ನೋಡಿ ರಾಮನಗರ ಆಚ್ಕಿರೋದು ಅಂಟೋಗೋದು ಒಳಕ್ಕೆ ಸರಿ ಸರಿ ಮೂರು ಐತಲ್ಲ ಮೂರು ಒಂದೆರಡು ನಿಮಿಷ
ಅದೇ ಅಲ್ಲಿ ನೋಡೆ ನೋಡ್ಬೇಕು. ನಮ್ ಕಾಲ ಮೇಲೆ ಹೋದ್ವಿ ಕಚ್ಚಿಬಿಡ್ತೆ ಕಾಲ ಮೇಲೆ ಕಚ್ಚ ಗೌಡೇನ ದೊಡ್ಡಿ ಸ್ನೇಹಿತರೆ, ರಾಮನಗರದಿಂದ ಒಂದು 10 ಕಿಲೋಮೀಟರ್ ಆಯ್ತದೆ ಗೌಡೇನ ದೊಡ್ಡಿ ಅಂತ. ಒಂದು ನೋಡಿದ್ರೆ ನೀವು ಎಷ್ಟು ರಿಸ್ಕಿಂದ ಈ ಹವನ ಸಂರಕ್ಷಣೆಗಳಿಂದ ಹಂಚುಮನೆ ಇದು. ಗೋಡೆ ಇರೋದ್ರಿಂದ ತುಂಬ ಹಿಲಿಗಳು ಅಂದರೆ ರ್ಯಾಟ್ ತುಂಬ ಇರುತ್ತೆ. ಅದರಿಂದ ಈ ಹಾವು ತುಂಬ ರಿಸ್ಕಲ್ಲಿ ಈ ಹಾವನ್ನ ಇಲ್ಲಿಂದ ಸಂರಕ್ಷಣೆ ಮಾಡಿದಾಯಿತು. ಇದಕ್ಕಾದಂಥ ಒಂದು ಒಳ್ಳೆ ಫಲಿಶ ಒಳ್ಳೆ ಕಾಡಿನ ರಿಲೀಸ್ ಮಾಡೋಣ. ಜಯ ಸ್ನೇಹಿತರೆ. ಇದು ನೋಡಿದ್ರಲ್ವಾ ರಿಲೀಸ್ ಮಾಡಿ ಕೈಲಂಚ ಹತ್ತಿರ ಗೌಡೇನ ದೊಡ್ಡಿಯಲ್ಲಿ ಒಂದು ಹಂಚು ಮನೆ ಮೇಲೆ ಇದ್ದಂತಹ ಇದು ಸ್ಪೆಕ್ಟಿಕಲ್ ಕವರ್ ಅಂದರೆ ನಾಗರಾವ್ ಅಲ್ಲಿಂದ ಸಂರಕ್ಷಣೆ ಮಾಡಿ ಇದೀಗ ಅದೊಂದು ನೇಚರಲ್ ಒಂದು ಫಾರೆಸ್ಟ್ ಏರಿಯಾದಲ್ಲಿ ರಿಲೀಸ್ ಮಾಡಿದಾಯಿತು. ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇಫ್ ಅನಿಮಲ್ಸ್ ಸೇಫ್ ನೇಚರ್, ಹಾವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾ. ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಸ್ನೇಹಿತರೆ, ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಮತ್ತು ಎಲ್ಲರಿಗೂ ಗುಡ್ ನೈಟ್, ಜಯ ಆಂಜನೇಯ.